ಹಡಗಿನಲ್ಲಿ ಹೋಗ್ತಾ ಇದ್ದಾರೆ. ಹಡಗಿನಲ್ಲಿ ಹೋಗುವಾಗ ಡೆಕ್ ಮೇಲೆ ಕೂತ್ಕೊಂಡಾಗ ಒಬ್ಬ ಪಾದ್ರಿ ಬಂದ, ಅಲ್ಲಿ ಮಾತಾಡ್ತಾ ಮಾತಾಡ್ತಾ ಹೇಳ್ದ, ಏನು ನಿಮ್ಮ ಮೂಢನಂಬಿಕೆಗಳು ಗೂಡಾಗಿಬಿಟ್ಟಿದೆ ನಿಮ್ಮ ರಾಷ್ಟ್ರ ಅಂದರೆ ಏನು ಅರ್ಥ ಇಲ್ಲ, ಏನೇನು ನಂಬಿಕೆಗಳು ಇಟ್ಕೊಂಡಿದ್ದೀರಿ, ಪೂಜೆ ಅಂತೆ ಕಲ್ಲಂತೆ ಮರ ಅಂತೆ ಪೂಜೆ ಮಾಡ್ತೀವಿ, ಏನೇನೋ ಟೀಕೆ ಮಾಡಿದ, ಪರಂಪರೆಗಳ ಬಗ್ಗೆ ಟೀಕೆ ಮಾಡಿದ, ದೇಶದ ಬಗ್ಗೆ ಟೀಕೆ ಮಾಡಿದ. ಇವರು ನೋಡಿದರು 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 ಸ್ವಲ್ಪ ಹೊತ್ತು, ಆ ನಂತರ ಎದ್ದು ಹೋದರು. ಭಾರಿ ಆಳಲ್ವ, ಎದ್ದು ಹೋಗಿ ಅವನು ಕತ್ತು ಪಟ್ಟಿ ಹಿಡಿದ್ರು. ಇನ್ನು ಒಂದು ಮಾತು ನನ್ನ ದೇಶದ ಬಗ್ಗೆ ಏನಾದರೂ ಕೆಟ್ಟ ಮಾತಾಡಿದರೆ ಎತ್ತಿ ಸಮುದ್ರಕ್ಕೆ ಹಾಕ್ಬಿಡ್ತೇನೆ ನಿನ್ನ ಅಂದರು. ಉಳಿದವ್ರು ಗಾಬರಿ, ಸನ್ಯಾಸಿಗಳು ಹಿಂಗೆ ಮಾಡೋಕ್ಕೆ ಸಾಧ್ಯ ಇದೆಯಾ, ಫೈಟಿಂಗ್ ಹೋಗೋಕ್ಕೆ ಸಾಧ್ಯ ಇದೆಯಾ, ಯಾರು ಅಂತ ಹಂಗೆ ಸನ್ಯಾಸಿಗಳಿಗೆ ಮಾಡಬಾರ್ದು. ಅವ್ರಿಗಂತ ಅಲ್ರಿ, ದೇಶ ನನ್ನ ತಾಯಿ ಇದ್ದ ಹಾಗೆ ನಿಮ್ಮ ತಾಯಿ ಬಗ್ಗೆ ಯಾರಾದರೂ ಕೆಟ್ಟ ಮಾತಾಡಿದ್ರೆ ಸುಮ್ಮನೆ ಇರ್ತೀರಾ ನೀವು? ನೋಡಿ, ದೇಶ ನನ್ನ ತಾಯಿ ಇದ್ದ ಹಾಗೆ ನನ್ನ ತಾಯಿ ಬಗ್ಗೆ ಯಾರು ಕೆಟ್ಟ ಮಾತಾಡೋ ಸುಮ್ಮನೆ ಇರೋಕ್ಕಾಗತ್ತಾ, ಇನ್ನು ಒಂದು ಮಾತಾಡೋ ಸಾಕೆ ಹಾಕ್ಬಿಡ್ತೀನಿ ಅಂತ. ಮುಂದೆ ಪಾದ್ರಿ ಊರು ಮುಟ್ಟೋರ್ಗೂ ಬಾಯಿ ತೆಗಿಲಿಲ್ಲ ಅವನು. ಯಾಕೆ ಹೇಳ್ತೀನಿ ಅಂದರೆ, ನನಗೇನು ಸಂಬಂಧ, ನನ್ನ ಕೆಲಸ ಅಲ್ಲಪ್ಪ ಅದು, ಆ ಬೇರೆಯವ್ರು ಇದ್ದಾರೆ ನೋಡ್ಕೊಳ್ಳೋದಕ್ಕೆ ಅಂತನೂ ಹಂಗಿಲ್ಲ. ಸನ್ಯಾಸಿಯಲ್ಲ ದೇಶಪ್ರೇಮ ಕುದೀತಾ ಇರಬೇಕು ಒಳಗಡೆ. ಇನ್ನೊಂದು ಕಡೆ ಮಾತು ಬರ್ತದೆ, ಅವ್ರು ಯಾರೋ ಕೇಳಿದ್ರಂತೆ, ಸನ್ಯಾಸ ಆಶ್ರಮ ದೊಡ್ಡದಲ್ವೇ ಸ್ವಾಮೀಜಿ, ಎಲ್ಲವನ್ನೂ ತ್ಯಾಗ ಮಾಡಿ ಹೋಗಬೇಕಲ್ವ, ಬಾಲ್ಯ ಆಯಿತು, ಮುಂದೆ ಗೃಹಸ್ಥ ಆಯಿತು, ಮುಂದೆ ವಾನಪ್ರಸ್ಥ ಆಯಿತು, ಸನ್ಯಾಸ ಆದರೂ ನಾಲ್ಕು ಆಶ್ರಮಗಳಲ್ಲಿ ತುದಿ ಅಲ್ವಾ, ಬಹುದೊಡ್ಡ ಆಶ್ರಮ ಅಂದರೆ ಸನ್ಯಾಸ ಆಶ್ರಮ ಅಲ್ವಾ ಅಂತ ಕೇಳಿದ್ರಂತೆ. ಅದಕ್ಕೆ ಉತ್ತರ ಕೊಡೋದು ವಿವೇಕಾನಂದ ಹೇಳೋದು, ಸನ್ಯಾಸ ಆಶ್ರಮ ದೊಡ್ಡದಲ್ಲ, ನನ್ನ ಪ್ರಕಾರ ಗೃಹಸ್ಥ ಆಶ್ರಮ ಭಾಳ ದೊಡ್ಡದು. ಅನಾಲಿಟಿಕಲ್ ಮೈಂಡ್ ಆಯಿತು ಸನ್ಯಾಸಿ. ನಾವು ಸನ್ಯಾಸಿಗಳು ತುಂಬ ದೊಡ್ಡದು ಅಂತ ಹೇಳ್ತೀವಿ ಆಶ್ರಮದಲ್ಲಿ, ಅವ್ರು ಹೇಳೋದು ಹಾಗಲ್ಲ, ಗೃಹಸ್ಥ ಆಶ್ರಮ ತುಂಬ ದೊಡ್ಡದು. ಅದು ಹೇಗೆ, ಅವ್ರು ಹೇಳ್ತಾರೆ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ ಇದು ಯಾವುದೂ ಸಂಬಂಧ ಇಲ್ಲ ಅಂತ. ನಿಮಗೆ ಹಾಗಲ್ಲ, ಕಷ್ಟಗಳೊಳಗೆ ಇದ್ದೀರಿ ನೀವು, ಸಂಸಾರ ಬಂಧನದಲ್ಲಿದ್ದೀರಿ, ಆ ಪ್ರೀತಿ ಅಂತಃಕರಣಗಳ ಸೆಳೆತದಲ್ಲಿ ಸಿಕ್ಕಾಕ್ಕೊಂಡಿದ್ದೀರಿ, ಇಷ್ಟರಲ್ಲೂ ಧರ್ಮಮುಖವಾಗಿರಬೇಕಾದ್ರೆ ಭಾಳ ಕಷ್ಟ. ನಾವು ಎಲ್ಲವನ್ನು ಬಿಟ್ಟು ಬಂದವನು, ನನ್ನ ತೊಂದರೆ ಇಲ್ಲ, ಆದರೆ ನೀವು ಎಲ್ಲದರ ಮಧ್ಯೆ ಇದ್ದುಕೊಂಡು ಮಾಡೋದಿದೆಯಲ್ಲ, ಭಗವಂತನ ಕಡೆ ಮುಖ ಮಾಡೋದಿದೆಯಲ್ಲ, ಭಾಳ ಕಷ್ಟ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಅವರೇ ಹೇಳಿದಂಥ ಕತೆ, ಭಾಳ ಅಪರೂಪದ ಕಥೆ ಅದು. ಒಬ್ಬ ಸನ್ಯಾಸಿ ಇದ್ದ, ತರುಣ ಸನ್ಯಾಸಿ, ನೋಡೋಕೆ ತುಂಬ ಚೆಂದಾಗಿದ್ದ ಅವನು. ಒಬ್ಬ ರಾಜನ ಕಡೆಗೆ ಬಂದಂತೆ, ರಾಜನಿಗೂ ಅವನ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ತುಂಬ ಸ್ನೇಹ ಆಯಿತು, ಬುದ್ಧಿವಂತ ಇದ್ದಾನೆ. ಆ ಇಬ್ಬರು ಸನ್ಯಾಸಿಗಳು, ರಾಜ ಮತ್ತು ಸನ್ಯಾಸಿ ಇಬ್ಬರು, ಸುದ್ದಿ ಬಂತು ಹತ್ತಿರದ ಒಂದು ರಾಜ್ಯದಲ್ಲಿ ರಾಜಕುಮಾರಿ ಸ್ವಯಂವರ ಮಾಡ್ತಾ ಇದ್ದಾರೆ ಅಂತ. ರಾಜ ಅಂದ, ಬರ್ತೀಯ ನೋಡೋಣ, ಸ್ವಯಂವರ ತುಂಬ ಚೆನ್ನಾಗಿ ಮಾಡ್ತಾರಂತೆ, ನೋಡೋಣ ಹೋಗಿ ಬರ್ತೀಯ ಅಂತ ಕೇಳಿದರು. ಈ ರಾಜ ಮತ್ತು ಸನ್ಯಾಸಿ ಇಬ್ಬರು ಆ ರಾಜ್ಯಕ್ಕೆ ಹೋದರು. ಇದು ಭಾಳ ವಿಚಿತ್ರ ಘಟನೆ ಇದು. ಆ ಸನ್ಯಾಸಿ ಮತ್ತು ರಾಜ ಇಬ್ಬರು ಅದು ನೋಡೋಕೆ ಹೋಗಿದ್ದಾರೆ, ಇದು ಹೇಗೆ ಸ್ವಯಂವರ ಮಾಡ್ತಾರೆ ನೋಡಬೇಕು ಅಂತ. ಈ ಸನ್ಯಾಸಿ ಕರ್ಮ, ಆ ಹುಡುಗಿ ಇವನ್ನೇ ಪ್ರೀತಿ ಮಾಡಿಬಿಟ್ರು, ರಾಜಕುಮಾರಿ ಹಾರ ಹಿಡ್ಕೊಂಡು ಇವನಿಗೆ ಹಾಕೋಕೆ ಬಂದು, ಅವನಂದ ಅಯ್ಯೋ ತಾಯಿ ನಾನು ಬೇಡಮ್ಮ ಸನ್ಯಾಸಿ ನಾನು ಅಂತ ಓಡ್ದ. ಆಕೆ ಬೆನ್ನು ಹತ್ತಿದ್ಲು, ರಾಜನೂ ಬೆನ್ನು ಹತ್ತಿದ, ಮೂರು ಜನ ಕಾಡು ಸೇರಿಕೊಂಡ್ರು. ಅವನು ಸನ್ಯಾಸಿ ಎಷ್ಟು ಗಾಬರಿ ಆಗಿದ್ದ ಹುಡುಗಿಯ ಹಾರ ಹಾಕೋದನ್ನು ನೋಡಿ ಅಂದರೆ ಓಡಿಬಿಟ್ಟು ಎಲ್ಲೋ ಮರೆಯಾಗಿಬಿಟ್ಟ ಕಾಡಲ್ಲಿ. ದಟ್ಟ ಕಾಡಲ್ಲಿ ಹೋಗಿದ್ದಾರೆ ಈ ರಾಜ ಮತ್ತು ಆ ರಾಜಕುಮಾರಿ ಇಬ್ಬರು, ಉಳ್ಕೊಂಬಿಟ್ರು ಮರದ ಕೆಳಗೆ ಕೂತ್ಕೊಂಡ್ರು. ರಾತ್ರಿ ಆಗ್ಬಿಡ್ತು, ರಾತ್ರಿ ದಟ್ಟ ಆಗಿಬಿಟ್ಟಿದೆ, ಚಳಿ ಶುರುವಾಯಿತು. ಏನು ನಡಕ, ಹಸಿವೆ ಆಗಿದೆ, ಚಳಿ ಆಗ್ತಾಯಿದೆ, ಏನು ಮಾಡೋದು ಅಂತ. ಆ ಹೊತ್ತಿಗೆ ಇದು ವಿವೇಕಾನಂದ ಎಷ್ಟು ಚಂದದ ಕತೆ ಹೇಳ್ತಾರೆ ನೋಡಿ, ಎಲ್ಲಿದು ಗೊತ್ತಿಲ್ಲ. ಅದು ಮರದ ಮೇಲೆ ಒಂದು ಗೂಡು, ಆ ಗೂಡಲ್ಲಿ ಪಕ್ಷಿಗಳಿದ್ದಾವೆ, ತಂದೆ ತಾಯಿ ಎರಡು ಮಕ್ಕಳು, ಪಕ್ಷಿಗಳ ಗೂಡಿದೆ. ಆ ತಂದೆ ಪಕ್ಷಿ ನೋಡ್ತಂತೆ, ಪಾಪ ಇಬ್ಬರು ಬಂದಿದ್ದಾರೆ ಅತಿಥಿಗಳನ್ನ ಮರದ ಕೆಳಗೆ ಬಂದಿದ್ದಾರೆ, ಚಳಿ ಆಗ್ತಾಯಿದೆ ಅಂತ ಹೇಳಿ ಕೊಕ್ಕಿಂದ ಅಲ್ಲಿ ಇಲ್ಲಿ ಕಡ್ಡಿ ತಂದು ಮುಂದೆ ಹಾಕೋಕೆ ಶುರು ಆಯ್ತಂತೆ. ಇವನು ನೋಡ್ಕೊಂಡ ರಾಜ, ಅದಕ್ಕೂ ತಾನು ಒಂದಿಷ್ಟು ಓಡಾಡಿ ಒಣ ಕಟ್ಟಿಗೆ ತಂದು ಗುಡ್ಡೆ ಹಾಕ್ಕೊಂಡ. ಬೆಂಕಿ ಎಲ್ಲಿದೆ, ಬಿಸಿ ಮಾಡ್ಕೊ, ಮೈ ಬಿಸಿ ಮಾಡ್ಕೋಬೇಕು ಅಂದರೆ ಬೆಂಕಿ ಇಲ್ಲಲ್ಲ. ಆ ತಂದೆ ಆದಂತಹ ಪಕ್ಷಿ ಹಾರು ಹೋಗಿ ಎಲ್ಲೋ ಉರಿಯುತ್ತಿರುವಂಥ ಒಂದು ಕೊಳ್ಳಿನ ತಂದು ಅದರಲ್ಲಿ ಹಾಕ್ತಂತೆ, ಬೆಂಕಿ ಆಯಿತು. ಇದು ಮೈ ಕಾಯಿಸ್ಕೋತಾ ಇದ್ದರು, ಅಷ್ಟಕ್ಕೆ ಮುಗಿದಿದ್ರೆ ಕತೆ ದೊಡ್ಡದಾಗ್ತಿರಲಿಲ್ಲ. ಅದು ಆ ತಂದೆ ಪಕ್ಷಿ ಇದೆಯಲ್ಲ, ವಿಚಾರ ಮಾಡ್ತು, ಮೈ ಏನೋ ಬೆಚ್ಚಗಾಯಿತು, ಪಾಪ ಹೊಟ್ಟೆಗೇನೋ ಹಸ್ತಿದ್ದಾರೆ, ಕಂಗಾಲಾಗಿದ್ದಾರೆ, ಏನು ಸಿಗಬೇಕು ರಾತ್ರಿ ಹೊತ್ತಲ್ಲಿ ಅಂತ ತಾನೇ ಸರ್ರ ಅಂತ ಹಾರಿ ಬಂದು ಬೆಂಕಿಯಲ್ಲಿ ಬಿದ್ದು ಸತ್ತೋಯ್ತು. ತನ್ನ ಮಾಂಸ ತಿನ್ನಲಿ ಅವರಿಬ್ಬರು ಅಂತ ಆ ತಾಯಿ ನೋಡ್ತು, ಇಬ್ಬರಿದ್ದಾರೆ, ಇಷ್ಟು ಮಾಂಸ ಏನು ಸಾಕಾಯ್ತಿತ್ತು ಅವರಿಗೆ, ತಾನು ಬಂದು ಹಾರಿ ಬಿತ್ತು. ಆ ಎರಡು ಮಕ್ಕಳಂದರು, ನಾವು ಇಬ್ಬರು ಸೇರಿದೆ ಏನಾಗೋಲ್ಲ, ನಾವು ಇಬ್ಬರು ಹೋಗೋಣ ಅಂತ ಅವರು ಇಬ್ಬರು ಬಿದ್ದು ಬೆಂಕಿಯಲ್ಲಿ ಬಿದ್ದು ಸತ್ತೋದ್ರು ಅಂತ. ಇದನ್ನು ವಿವೇಕಾನಂದ ಹೇಳ್ತಾರೆ, ಸನ್ಯಾಸ ಧರ್ಮಕ್ಕಿಂತ ಈ ಗೃಹಸ್ಥ ಧರ್ಮ ದೊಡ್ಡದು. ಗೃಹಸ್ಥ ಧರ್ಮದಲ್ಲಿ ಇದ್ದುಕೊಂಡು ಬಂದವರಿಗೆ ಸಹಾಯ ಮಾಡೋದಿದೆಯಲ್ಲ, ಅವ್ರ ಆತಿಥ್ಯ ಕೊಡೋದಿದೆಯಲ್ಲ, ಇದು ದೊಡ್ಡ ಸಂಸ್ಕೃತಿ ಅಂತ ಹೇಳ್ತಾರೆ. ನಾಲ್ಕು ಆಶ್ರಮಗಳಲ್ಲಿ
ಬಹುದೊಡ್ಡದಾದದ್ದು ನನಗೆ ಅನಿಸಿದ್ದು ಅಂದರೆ ಸನ್ಯಾಸ ಧರ್ಮ. ಅಷ್ಟು ಸೆಳೆತಗಳ ಮಗ್ಗೆ ಸಿತ್ತು ಹಾಕ್ಕೊಂಡು ಹಗ್ಗಗಳ ಬಂಧನೆ ಮಾಡಿಕೊಂಡು ಬಿಡಿಸ್ಕೊಂಡು ಮತ್ತೆ ಭಗವಂತನ ಕಡೆ ಮುಖ ಮಾಡೋದಿದೆಯಲ್ಲ, ಈ ಸನ್ಯಾಸ ಧರ್ಮದಕ್ಕಿಂತ ಈ ಗೃಹಸ್ಥ ಧರ್ಮ ಭಾಳ ದೊಡ್ಡದು ಅಂತ. ಇನ್ನೊಂದು ನನಗೆ ಭಾಳ ದೊಡ್ಡದು ಅನಿಸಿದ್ದು ವಿವೇಕಾನಂದರ ಸಾಧನೆಯಲ್ಲಿ ತ್ರಿವಿಕ್ರಮ ಹೆಜ್ಜೆ ಅಂತ ನಾನು ಕರಿತೇನೆ ಅದನ್ನು, ರಾಮಕೃಷ್ಣ ಮಠದ ಸ್ಥಾಪನೆ. ರಾಮಕೃಷ್ಣರು ಗುರುಗಳು ಕಾಲವಾಗಿ ಸುಮಾರು ದಿವಸ ಆಗಿದೆ, ಒಂದು ಮಠದ ಸ್ಥಾಪನೆ ಮಾಡಬೇಕು ಅಂತ. ಇದು ಬಹಳ ದೊಡ್ಡ ಚಿಂತನೆ. ನಾವು ಎಷ್ಟೋ ಜನ ಒಬ್ಬೊಬ್ಬರಾಗಿ ಏನೇನೋ ಕೆಲಸ ಮಾಡ್ತೀವಿ, ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋದಿದೆಯಲ್ಲ, ಭಾಳ ದೊಡ್ಡ ಕೆಲಸ ಅದು. ಒಬ್ಬೊಬ್ಬರಾಗಿ ಭಾಳ ಜನ ದೊಡ್ಡವರಾಗಿದ್ದಾರೆ ನೋಡಿ. ಹಿಟ್ಲರ್ ಬಹು ದೊಡ್ಡವನಾದ, ಒಂದು ವ್ಯವಸ್ಥೆಯನ್ನು ಕಟ್ಟೋಕ್ಕಾಗಲಿಲ್ಲ. ನೆಪೋಲಿಯನ್ ಬೋನಾಪಾರ್ಟ್ಗೊಂದು ಕಟ್ಟೋಕ್ಕಾಗಲಿಲ್ಲ. ಒಂದು ವ್ಯವಸ್ಥೆಯನ್ನು ಕಟ್ಟಿ 100 ವರ್ಷ ಬದುಕುವಂಥ ದೂರ ದೃಷ್ಟಿ ಇಟ್ಕೊಂಡು ಕಟ್ಟೋದಿದೆಯಲ್ಲ, ಭಾಳ ಕಷ್ಟದ ಕೆಲಸ. ಅದನ್ನು ಮಹಾ ದಾರ್ಶನಿಕರು ಮಾತ್ರ ಮಾಡೋಕ್ಕೆ ಸಾಧ್ಯ ಆದದ್ದು. ಇನ್ನೊಂದು ತಾವು ಗಮನಿಸಬೇಕು, ರಾಮಕೃಷ್ಣ ಮಠ ಕಟ್ಟಬೇಕಾದ್ರೆ ತಾವು ಎಂದೆಂದಿಗೂ ಅದರ ಅಧ್ಯಕ್ಷರಾಗಲಿಲ್ಲ ಅನ್ನೋದು ಗಮನಿಸ್ಬೇಕು. ಅವ್ರಿಗೆ ಗೊತ್ತಿತ್ತು ತಾವು ಎಲ್ಲೇ ಇದ್ದರೂ ಅದರ ನಾಯಕರು ಅಂತ ಗೊತ್ತಿತ್ತು. ಇಡೀ ರಾಮಕೃಷ್ಣ ಆಶ್ರಮ ಏನು ಸನ್ಯಾಸಿಗಳ ಗುಂಪಿತ್ತೋ ಅದಕ್ಕೆಲ್ಲ ಕೇಂದ್ರ ಬಿಂದು ಇವರೇ ಅಂತ ಅವ್ರಿಗೂ ಗೊತ್ತಿತ್ತು. ಆದರೆ ತಾನು ಅಧ್ಯಕ್ಷನಾಗದೇ ಬ್ರಹ್ಮಾನಂದರನ್ನ ಅಧ್ಯಕ್ಷರನ್ನಾಗಿ ಮಾಡಿ ತಾವು ಬೇರೆ ಕೂತ್ಕೊಂಡ್ರು. ಇದು ಭಾಳ ದೊಡ್ಡದು, ಗಮನಿಸ್ಬೇಕಾದ್ದು. ಬಹುದೊಡ್ಡ ನಾಯಕರು ಮಾತ್ರ, ಅತ್ಯಂತ ದೊಡ್ಡ ನಾಯಕರು ಮಾತ್ರ ಮಾಡುವಂಥದ್ದು. ಯಾವುದಾದ್ರೂ ವ್ಯವಸ್ಥೆ ಮಾಡಿದ್ರೆ ತಾವೇ ದೊಡ್ಡವರಾಗಿ ಕೂತ್ಕೋತಾರೆ. ಆದರೆ ಅವ್ರು ಆಗಲಿಲ್ಲ. ವ್ಯವಸ್ಥೆಯನ್ನು ಕಟ್ಟಿ ಭದ್ರ ಮಾಡಿ ಬ್ರಹ್ಮಾನಂದರನ್ನ ಕೂಡಿಸಿ ತಾವು ಅಧ್ಯಕ್ಷರಾಗಲಿಲ್ಲ. ಯಾಕೆ ಗೊತ್ತಾ? ಹೀ ನ್ಯೂ ವೆರಿ ವೆಲ್ ದ್ಯಾಟ್ ಎ ಪ್ರೊಸೆಸ್ ಸೆಂಟರ್ಡ್ ಸಿಸ್ಟಮ್ ಲಿವ್ಸ್ ಲಾಂಗರ್ ದ್ಯಾನ್ ಎ ಪರ್ಸನ್ ಸೆಂಟರ್ಡ್ ಆರ್ಗನೈಸೇಷನ್. ವ್ಯಕ್ತಿ ಕೇಂದ್ರಿತವಾದಂಥ ವ್ಯವಸ್ಥೆಗಿಂತ ಒಂದು ಸೃಷ್ಟಿ ಒಂದು ವ್ಯವಸ್ಥೆ ನಿರ್ಣಿತವಾದಂಥ ಒಂದು ಸಮಾಜ ಭಾಳ ದಿವಸ ಬದುಕ್ತದೆ ಅಂತ. ಇದಕ್ಕೊಂದು ಉದಾಹರಣೆ ಹೇಳಬೇಕು. ನಾನು ಇತ್ತೀಚೆಗೆ ನಾನು ಗಮನಿಸಿದ್ದು, ಈ ವರ್ಷ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಪ್ರಪಂಚದ ಅತ್ಯಂತ ಶ್ರೇಷ್ಠ ಯೂನಿವರ್ಸಿಟಿ ಅಂತ ಆಗಿದೆ. ಈ ವರ್ಷ ಸುಮಾರು 12-13 ವರ್ಷಗಳವರೆಗೂ ಹಾರ್ವರ್ಡ್ ಯೂನಿವರ್ಸಿಟಿ ನಂಬರ್ 1 ಆಗಿತ್ತು. ಈ ವರ್ಷ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ನಂಬರ್ 1 ಆಗಿದೆ ಪ್ರಪಂಚದಲ್ಲಿ. ನನಗೂ ಆಶ್ಚರ್ಯ, ಏನಿದು ಹಾರ್ವರ್ಡನ್ನು ಹಿಂದೆ ಹಾಕಿ ಕೇಂಬ್ರಿಡ್ಜ್ ನಂಬರ್ 1 ಆಯ್ತಲ್ಲ. ಇನ್ನೊಂದು ನಿಮ್ಗೆ ಆಶ್ಚರ್ಯ ಆಗಬೇಕಾದಂದರೆ, ಈ ವರ್ಷ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಸ್ಥಾಪನೆಯಾದ 800ನೇ ವರ್ಷ, 800 ವರ್ಷ ಆಯಿತು ಕೇಂಬ್ರಿಜ್ ಶುರುವಾಗಿ. ನನಗೆ ಆಶ್ಚರ್ಯ, 800 ವರ್ಷಗಳ ಹಿಂದೆ ಶುರುವಾದಂಥ ಒಂದು ಯೂನಿವರ್ಸಿಟಿ 800 ವರ್ಷಗಳ ಆದ ಮೇಲೆ ಕೂಡ ನಂಬರ್ 1 ಯೂನಿವರ್ಸಿಟಿ ಪ್ರಪಂಚದಲ್ಲಿ ಆಗಿರ್ತದೆ ಅಂದರೆ ಆ ದೃಷ್ಟಾರರು ಹೇಗಿರಬೇಕು, ನೋಡ್ಕೊಂಡಿರಬೇಕು, ಕ್ವಾಲಿಟಿ ಹೇಗಿರಬೇಕು. ನಾನು ಗಮನಿಸಿದೆ ಹೇಗೆ ಕ್ವಾಲಿಟಿ ಮಾಡ್ತಾರೆ ಅಂತ. ತೆಗೆದು ನೋಡಿ, ಸುಮಾರು 53 ಜನ ನೊಬೆಲ್ ಪ್ರಶಸ್ತಿ ವಿಜೇತರು ಅದರ ಫ್ಯಾಕಲ್ಟಿ ಲಿಸ್ಟಲ್ಲಿದ್ದಾರೆ, ಪಾಠ ಮಾಡುವಂಥವರಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಒಂದು ಕಲ್ಚರ್, ಒಂದು ಸಂಸ್ಥೆಗೆ ಅದರದೇ ಆದಂಥ ಒಂದು ಸಂಸ್ಕೃತಿ ಅಂತ ಇರ್ತದೆ. ಹೇಗೆ ಮಾಡಿದ್ದಾರೆ ಅಂದರೆ, ಅಲ್ಲೊಬ್ಬ ಎಕನಾಮಿಕ್ಸ್ ಪ್ರೊಫೆಸರ್, 2005 ಇಸ್ವಿಗೆ ನೊಬೆಲ್ ಪ್ರಶಸ್ತಿ ಬಂದಿದೆ ಅವನಿಗೆ. 2006ನೇ ಇಸ್ವಿಗೆ ತನ್ನ ಹೆಂಡತಿ ಮಗಳ ಜೊತೆಗೆ ಪ್ರವಾಸಕ್ಕೆ ಹೋಗಿದ್ದಾನೆ, ಪಿಕ್ನಿಕ್ ಮಾಡ್ಕೊಂಡು ಹೋಗಿದ್ದಾನೆ, ಕಾರ್ ಆ್ಯಕ್ಸಿಡೆಂಟ್ ಆಯಿತು, ಹೆಂಡತಿ ತಕ್ಷಣ ಸತ್ತೋದ್ಲು ಆ್ಯಕ್ಸಿಡೆಂಟಲ್ಲಿ. ಇರೋದೇ 3 ಜನ ಮನೆಯಲ್ಲಿ, ಹೆಂಡತಿ ಮಗಳು. ಆ ಮಗಳಿಗೆ ಕೋಮಾದಲ್ಲಾಗ್ಬಿಡ್ತು, ಸುಮಾರು 8-9 ತಿಂಗಳ ಕೋಮಾದಲ್ಲಿದ್ದು ಮುಂದೆ ತೀರ್ಕೊಂಡ್ಲ ಹುಡುಗಿ. ಆ ವರ್ಷ ಬಹು ಕಷ್ಟ ಆಗಿರಬೇಕು ಆ ಮನುಷ್ಯನಿಗೆ, ಇರೋರಿಬ್ಬರು ಮನೇಲಿ ಇಬ್ಬರು ಹೋಗ್ಬಿಟ್ರಲ್ಲ ಅಂತ ದುಃಖ ಆಗಿರಬೇಕು. 2008ನೇ ಇಸ್ವಿಗೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಿಂದ ಪತ್ರ ಬರೀತಾರೆ ಅವನಿಗೆ, ನೀವು ಬಹುದೊಡ್ಡ ಎಕನಾಮಿಕ್ಸ್ ಪ್ರೊಫೆಸರ್, ಒಪ್ಕೊಳ್ಳೋಣ, ನಿಮ್ಮ ಕಾಣಿಕೆ ಭಾಳ ದೊಡ್ಡದಾದದ್ದು ಪ್ರಪಂಚಕ್ಕೆ, ನೊಬೆಲ್ ಪ್ರಶಸ್ತಿ ಬಂದಿದೆ. ಆದರೆ 2006 ಮತ್ತು 2007ರಲ್ಲಿ ನಿಮ್ಮ ಕಾಣಿಕೆ ಏನೂ ಬರಲಿಲ್ಲ. ಆದ್ದರಿಂದ ದಯವಿಟ್ಟು ಸ್ವಲ್ಪ ವರ್ಷ ಕೇಂಬ್ರಿಡ್ಜಿನ ಹೊರಗಿರಿ, ಏನಾದರೂ ಸಾಧನೆ ಮಾಡಿದ ತಕ್ಷಣ ಕೇಂಬ್ರಿಡ್ಜಿನ 2 ಕೈಗಳಿಂದ ಬರಮಾಡಿಕೊಳ್ಳುತ್ತೆ ಒಳಗೆ ಅಂತ. ನೈಸ್ ವೇ ಆಫ್ ಟರ್ಮಿನೇಷನ್ ಆಫ್ ಅಪಾಯಿಂಟ್ಮೆಂಟ್, ನೋ ಫ್ರೀ ಲಂಚ್. ಎಲ್ಲಿವರೆ ನಾನು ಹಿಂದಿನ ಕತೆ ಹೇಳ್ಕೊಂಡು ಬದುಕೋಂಗಿಲ್ಲ. ಐ ಡಿಡ್ ನಾಟ್ ಲಿವ್ ಆನ್ ದಿ ಪಾಸ್ಟ್ ಗ್ಲೋರಿ, ಐ ಮಸ್ಟ್ ಲಿವ್ ಆನ್ ದಿ ಪ್ರೆಸೆಂಟ್ ಪರ್ಫಾರ್ಮೆನ್ಸ್. ಎಷ್ಟು ಕಲ್ಚರ್ ಸೆಟ್ ಮಾಡಿದ್ದಾರೆ ಅಂದರೆ, ನೀವು ನೊಬೆಲ್ ಪ್ರಶಸ್ತಿ ಬಂದಿರಬೇಕು. ನಮ್ಮಲ್ಲಿ ಅಕಸ್ಮಾತ್ ಯಾರಿಗಾದರೂ ಪದ್ಮಶ್ರೀ ಬಂದರೆ ಜೀವನ ಪರ್ಯಂತ ಕೆಲಸ ಮಾಡೋ ಕಾರಣ ಇಲ್ಲ. ದಿನಕ್ಕೆ 2 ಸನ್ಮಾನ, ಬೆಳಗ್ಗೆ 1, ಸಾಯಂಕಾಲ 1. ಅಲ್ಲಿ ಸನ್ಮಾನ ಪ್ರಶ್ನೆ ಇಲ್ಲ. ಹೇಗೆ ವ್ಯವಸ್ಥೆ ಆಗಿದೆ ಇದನ್ನು ವಿವೇಕಾನಂದರು 100 ವರ್ಷ ಹಿಂದೆ ಕಂಡರು. ನಾನು ಮುಖ್ಯಸ್ಥನಾದರೆ ನನ್ನ ಸೆಳೆತ ಜಾಸ್ತಿ ಇರುತ್ತೆ, ಜನಕ್ಕೆ ನನ್ನ ಕಡೆ ಬರ್ತಾರೆ. ಬೇಡ, ವ್ಯಕ್ತಿ ಕೇಂದ್ರಿತವಾದಂಥ ವ್ಯವಸ್ಥೆ ಆಗೋದು ಬೇಡ, ಇದೊಂದು ತತ್ವ ಆಧಾರಿತವಾದಂಥ ಒಂದು ಸಂಸ್ಥೆ ಆಗಬೇಕು ಅಂತ ಹೇಳಿ ಎಷ್ಟರ ಮಟ್ಟಿಗೆ ಬರೆದಿದ್ದಾರೆ. ಕಾನ್ಸ್ಟಿಟ್ಯೂಷನ್ ಆಫ್ ರಾಮಕೃಷ್ಣ ಮಠ ಬರೆದಿದ್ದಾರೆ. ಯಾರು ಹೇಗಿರಬೇಕು, ಯಾರು ಅಧ್ಯಕ್ಷರಾಗಬೇಕು, ಯಾರು ಜನರಲ್ ಸೆಕ್ರೆಟರಿ ಆಗಬೇಕು, ಅಷ್ಟೇ ಅಲ್ಲ
ಯಾವುದಾದ್ರೂ ಮಠ ಸ್ಥಾಪನೆ ಮಾಡಬೇಕಾದ್ರೆ ಏನೇನು ಕಂಡೀಷನ್ಸ್ ಇರಬೇಕು, ಆ ಮಠಕ್ಕೆ ಹಣಕಾಸು ಒದಗಿಸೋದು ಹೇಗೆ, ಎಲ್ಲವನ್ನೂ ಬರೆದಿಟ್ಟಿದ್ದಾರೆ. ಇದು ಅದ್ಭುತವಾದಂಥ ದೃಷ್ಟಿ. ನಾಳೆ ನಾಡಿದ್ದುಗಳನ್ನು ಮುಂದಿನ ವರ್ಷಗಳನ್ನು ದಾಟಿ ಶತಮಾನಗಳ ಆಚೆ ನೋಡುವಂಥ ದೃಷ್ಟಿ ಇದು. ಇವತ್ತಿಗೂ ರಾಮಕೃಷ್ಣ ಆಶ್ರಮ ಗಟ್ಟಿಯಾಗಿ ನಿಂತ್ಕೊಂಡಿದೆ 100 ವರ್ಷದ ಮೇಲೆ ಕೂಡ. ಯಾಕಂದರೆ ಇವತ್ತಿಗಾದರೂ ಅಧ್ಯಕ್ಷರು ಯಾರು, ಎಷ್ಟು ಜನಕ್ಕೆ ನೆನಪಿದೆ ನೋಡಿ ಹೇಳಿ ನೋಡೋಣ. ರಂಗನಾಥಾನಂದಜಿ ಇರೋ ತನಕನೂ ನನಗೆ ಆ ವೈಯಕ್ತಿಕವಾಗಿ ಕಂಡದ್ದು ಆದ್ದರಿಂದ ನೆನಪಿರ್ತಿತ್ತು. ಬಹಳ ಜನಕ್ಕೆ ಅಧ್ಯಕ್ಷರು ಯಾರು ಅಂತ ಗೊತ್ತಿಲ್ಲ, ಆದರೆ ರಾಮಕೃಷ್ಣ ಮಠ ಗೊತ್ತು. ಈಗ ಕೇಂಬ್ರಿಡ್ಜಿಗೆ ಹೋಗಿ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಪ್ರೆಸಿಡೆಂಟ್ ಯಾರು ಅಂತ ಕೇಳಿ, ಹುಡುಗರಿಗೆ ಗೊತ್ತಿಲ್ಲ, ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಗೊತ್ತು. ಒಂದು ವ್ಯವಸ್ಥೆ ಕೇಂದ್ರಿತವಾದಂಥ ವ್ಯವಸ್ಥೆ ಇರೋ ದೊಡ್ಡದಿದೆಯಲ್ಲ, ಅದು 1000 ವರ್ಷ ಬಾಳುತ್ತೆ. ವ್ಯಕ್ತಿ ಕೇಂದ್ರಿತವಾದಂಥ ಯಾವುದೇ ವ್ಯವಸ್ಥೆ ವ್ಯಕ್ತಿ ಇರೋವರೆಗಾಗತ್ತೆ, ವ್ಯಕ್ತಿ ಹೋದ್ಮೇಲೆ ಹೋಗ್ಬಿಡುತ್ತೆ. ಅದನ್ನು ಕಂಡರಿಸಿ ತಾವು ಎಂದಿಗೂ ರಾಮಕೃಷ್ಣ ಮಠವನ್ನು ವ್ಯಕ್ತಿ ಕೇಂದ್ರಿತವನ್ನಾಗಿ ಮಾಡಲಿಲ್ಲ ಅನ್ನೋದು ಬಹುದೊಡ್ಡ ಹೆಜ್ಜೆ, ಅದು ಅದ್ಭುತವಾದಂಥ ಸಾಧನೆ. ಇನ್ನೊಂದು ಬಹಳ ದೊಡ್ಡ ಕೆಲಸವನ್ನು ಮಾಡಿದರು, ಅದು ಅದೇ ತ್ರಿವಿಕ್ರಮ ಹೆಜ್ಜೆ ಅಂತ ಕರೆಯೋದು. ಅಲ್ಲಿವರೆಗೂ ಕಂಡರಿಸದಂಥ ಒಂದು ಕೆಲಸ ಮಾಡಿದರು. ಈ ಆವತ್ತಾದರೂ ಇವತ್ತಿಗಾದರೂ ಬಹುಮಟ್ಟಿಗೆ ಒಂದು ಜಾತಿಗೆ ಒಂದು ಮಠ ಅಂತ ಇದೆ, ಒಂದು ಮತಕ್ಕೆ ಒಂದು ಮಠ ಇದೆ. ನೀವು ಯಾವ ಮಠದವರು ಅಂತ ಕೇಳ್ತೀವಿ. ಒಂದೇ ಜಾತಿಯಲ್ಲಿ 10 ಮಠಗಳಾಗಿದ್ದಾವೆ, ಅದರಲ್ಲಿ ನಾ ಈ ಮಠಕ್ಕೆ, ನಾ ಈ ಮಠಕ್ಕೆ. ನಾನು ಮನೇಲಿ ತುಂಬ ಜಗಳಾಡ್ತೀನಿ, ಪಂಚಾಂಗ ಹ್ಯಾಂಗೆ ಬರೀತೀರೋ ಏನೋಪ್ಪ, ಒಬ್ಬರಿಗೆ ಏಕಾದಶಿ ಇವತ್ತು, ಮರುದಿವಸ ಮತ್ತೊಬ್ಬರಿಗೆ, ಅದೇ ನಕ್ಷತ್ರ, ಅದು ಹೆಂಗೆ ಕಾಣಿಸ್ತದೋ, ಯಾರ್ದೋ ಒಬ್ಬರು ಸೊಟ್ಟುಕೊಂಡಿರಬೇಕು ಅಂತ ನಾನು, ಇಬ್ಬರು ಪೈಕಿ ಒಬ್ಬರು. ಇಷ್ಟು ವ್ಯತ್ಯಾಸಗಳು. ನಾವು ಆ ಮಠದವರು ಹಂಗೆ ಮಾಡಲ್ಲ, ನಾವು ಈ ಮಠದವ್ರು ಹೀಗೆ ಮಾಡಲ್ಲ, ಇದೆಲ್ಲ ಒದ್ದಾಡ್ತೀವಲ್ಲ. ಅಂದರೆ ಒಂದೊಂದು ಜಾತಿಗೆ ಒಂದೊಂದು ಮಠ ಆಗಿದೆ. ಅವರು ಹೇಗೆ ಮಾಡಿದರು, ಇದು ಅದ್ಭುತವಾದದ್ದು. ಸ್ವಲ್ಪ ಆಳಕ್ಕೆ ಹೋಗ್ಬೇಕು ಇದಕ್ಕೆ. ನೋಡಿ, ಅಲ್ಲಿವರೆಗೆ ಹೇಗಿತ್ತು ಅಂದರೆ, ವಿವೇಕಾನಂದರು ಅನಲೈಸ್ ಮಾಡ್ತಾರೆ ಅದನ್ನು. ಪ್ರತಿಯೊಬ್ಬ ಮನುಷ್ಯಗೂ ಅವನದೇ ಆದ ಒಂದು ನಂಬಿಕೆ ಇದೆ. ನನ್ನ ನಂಬಿಕೆ ನನಗೊಂದಿದೆ, ಯಾವುದೋ ವಿಷಯದ ಬಗ್ಗೆ ನಂಬಿಕೆ ಇದೆ. ನಾನು ಇನ್ನೊಬ್ಬರು ಸಿಗ್ತಾರೆ, ಅವ್ರಿಗೂ ಅದೇ ನಂಬಿಕೆ ಇದೆ. ಹೌದಲ್ಲ, ಇಬ್ಬರು ಒಂದೇ ನಂಬ್ಕೋತೀವಲ್ವಾ ಅಂತ ಸ್ನೇಹ ಬಲಿಯುತ್ತದೆ. ಇಬ್ಬರು ಒಂದೇ ನಂಬಿಕೆ ಇರುವಂಥದ್ದು, ಹುಡುಕಾಡ್ತಾ ಇರ್ತೀವಿ. ಇನ್ನೊಂದು 4 ಜನ ಸಿಗ್ತಾರೆ ಅಂಥವ್ರು, ಒಂದು ಅಸೋಸಿಯೇಷನ್ ಆಯಿತು, ನಾವು ಶನಿವಾರ ಮೀಟ್ ಮಾಡೋಣ, ನಾವೆಲ್ಲ ವಿಚಾರ ಮಾಡುವಂಥವ್ರು, ನನ್ನ ನಂಬಿಕೆಗಳು ಒಂದೇ ಆಯಿತು. ಹೀಗೇನು ಮಾಡ್ತೀನಿ ಗೊತ್ತಾ, ನಾನು ಹುಡ್ಕೊಂಡು ಹೋಗಿ ಅದೇ ಥರದ ನಂಬಿಕೆ ಇರುವಂಥ ಜನರನ್ನು ಸೇರಿಸ್ಕೊಂಬರ್ತೇನೆ. ನಂದೊಂದು ಗುಂಪಾಯಿತು. ಅದಕ್ಕೆ ಹೇಳ್ತಾರೆ, ಇಂಡಿವಿಜುವಲ್ ಫೇತ್ ಬಿಕಮ್ಸ್ ಎ ಕಲೆಕ್ಟಿವ್ ಫೇತ್. ಒಂದು ವ್ಯಕ್ತಿಶಃ ನಂಬಿಕೆ ಹೋಗಿ ಸಾಮೂಹಿಕ ನಂಬಿಕೆ ಆಯಿತು. ಅದನ್ನೊಬ್ಬ ಫಿಲಾಸಫರ್ ಬರೀತಾರೆ, ಭಾಳ ಚೆನ್ನಾಗಿ ಬರೀತಾರೆ, ಗುರುಜೀಫ್ ಅನ್ನೋ ರಷ್ಯನ್ ಫಿಲಾಸಫರ್ ಬರೀತಾನೆ, ವೆನ್ ಇಂಡಿವಿಜುವಲ್ ಫೇತ್ ಬಿಕಮ್ಸ್ ಕಲೆಕ್ಟಿವ್ ಫೇತ್, ಇಟ್ ಬಿಕಮ್ಸ್ ಎಂಪೈರ್ ಮೇಕಿಂಗ್, ಇಟ್ ಬಿಕಮ್ಸ್ ಎಗ್ರೆಸಿವ್, ಇಟ್ ಬಿಕಮ್ಸ್ ಕಾಂಕ್ರಿಂಗ್. ಅವಾಗೇನಾಗುತ್ತೆ, ಕಲೆಕ್ಟಿವ್ ಫೇತ್, ಒಂದು 100 ಜನ ಸೇರಿಕೊಂಡು 1000 ಜನ ಸೇರಿಕೊಂಡು ನಂಬಿಕೆ ಅಂದರೆ ನಮ್ಮ ನಂಬಿಕೆನೇ ಬೆಸ್ಟ್ ನಂಬಿಕೆ, ನಿಮ್ಮದಲ್ಲ, ನಮ್ಗಿಂತ ನಮ್ಮ ದೊಡ್ಡದು. ಈಗ ಜಗಳಾಡ್ ನೋಡಿದೀವಲ್ಲ, ಮತಗಳು ನೋಡಿ ಜಗಳ ಬಂದಿರೋದು ಯಾಕೆ ಗೊತ್ತಾ, ನನ್ನ ಮತ ದೊಡ್ಡದು ಅಂತ ಬಂದಿರುವಂಥದ್ದು. ಅದನ್ನು ವೈಯಕ್ತಿಕ ನಂಬಿಕೆ ಆಗಿದ್ದಾಗ ಯಾರಿಗೂ ಪ್ರಾಬ್ಲಮ್ ಇಲ್ಲ, ಅದೊಂದು ಸಾಮೂಹಿಕ ನಂಬಿಕೆ ಆದಾಗ ಅದು ಜಗತ್ತನ್ನು ಗೆಲ್ಲಬೇಕು ಅನ್ನತ್ತೆ, ತಾನೇ ಸತ್ಯ ಅನ್ನತ್ತೆ, ನಿಮ್ಗಿಂತ ನನ್ನ ದೊಡ್ಡದು ಅನಿಸುತ್ತೆ, ಸ್ವಲ್ಪ ವಕ್ರ ಆಗತ್ತೆ, ಉಗ್ರ ಆಗತ್ತೆ, ಜಗಳ ಬರುತ್ತೆ. ಅದನ್ನು ವಿವೇಕಾನಂದ ಕಂಡ್ರೆ ಏನು ಮಾಡಿದರೆ ಗೊತ್ತಾ, ಆ ಸಾಮೂಹಿಕ ನಂಬಿಕೆಯನ್ನು ವೈಯಕ್ತಿಕ ನಂಬಿಕೆಯನ್ನಾಗಿ ಮಾಡಿಬಿಟ್ರು. ಹೇಗೆ, ನೀವು ಯಾವ ಜಾತಿ ಗೊತ್ತಿಲ್ಲ ನನಗೆ, ಯಾವ ಜಾತಿಯವರಾದರೂ ಸನ್ಯಾಸಿಗಳಾಗಬಹುದು ರಾಮಕೃಷ್ಣ ಆಶ್ರಮದಲ್ಲಿ. ಈಗಾದರೂ ಹಿಂದೆ ಜೈನರಾಗಿದ್ದವರು ಸನ್ಯಾಸಿಗಳಾಗಿದ್ದಾರೆ, ಎಲ್ಲ ಜಾತಿಯವರು ಸನ್ಯಾಸಿಗಳಾಗಿದ್ದಾರೆ. ನಿಮ್ಮ ಜಾತಿ ಮುಖ್ಯ ಅಲ್ಲ, ವೈಯಕ್ತಿಕ ನಂಬಿಕೆ ನಿಮ್ಮದು. ಈ ತತ್ವಗಳಲ್ಲಿ ನಂಬಿಕೆ ಇದೆಯೋ, ರಾಮಕೃಷ್ಣ ಆಶ್ರಮದ ಕಾನ್ಸ್ಟಿಟ್ಯೂಷನಲ್ಲಿ ಹಾಕಿದ್ದೀವಿ, ಈ ತತ್ವಗಳ ನಂಬಿಕೆ ಇದೆಯೋ, ಇದರಲ್ಲಿ ಶ್ರದ್ಧೆ ಇದೆಯೋ ನಿಮಗೆ, ಬನ್ನಿ, ನಿಮ್ಮ ಹಿಂದಿನ ಕೇಳೋಲ್ಲ ನಾವ್ಯಾರು. ಇದು ಬಹಳ ಅದ್ಭುತ ಅನಿಸುತ್ತೆ. ಸಾಮೂಹಿಕ ನಂಬಿಕೆಯನ್ನು ತೆಗೆದು ವೈಯಕ್ತಿಕ ನಂಬಿಕೆಯನ್ನು ತತ್ವದ ಆಧಾರ ಮೇಲೆ ಜೋಡಿಸುವಂಥದ್ದು ರಾಮಕೃಷ್ಣ ಮಠವನ್ನು ಮಾಡಿದ್ದ ಹಾಗೆ. ಹಾಗೆ ಮಾಡಿದ ಮೇಲೆ ಮುಂದೆ ಬಂದಂಥ ಮಠಗಳು ಎಲ್ಲರೂ ಹಾಗೆ ಮಾಡಬೇಕಾಯಿತು. ಗಮನಿಸಬೇಕಾದದ್ದು, ಚಿನ್ಮಯ ಮಿಷನ್ ಆಗ್ಬೋದು, ಸತ್ಯಸಾಯಿ ಆರ್ಗನೈಸೇಷನ್ ಆಗ್ಬೋದು, ಹೆಸರು ಹೇಳಬೇಡ, ಬೇರೆ ಯಾವುದು ಆರ್ಗನೈಸೇಷನ್ ಬಂದರೂ ಕೂಡ ಜಾತಿಯ ಆಧಾರದ ಮೇಲೆ ಬರೋಕೆ ಆಗದೇ ಇದ್ದಂಗೆ ಆಯಿತು. ಹಳೇ ಉಳ್ಕೊಂಡಿದ್ದಾವೆ ಹಾಗೆ ಆ ಮಾತು ಬೇರೆ. ಆದರೆ ಹೊಸದಾಗಿ ಚಿಂತನೆ ಮಾಡುವಂಥದ್ದು, ಮೊಟ್ಟ ಮೊದಲನೇ ಬಾರಿಗೆ ನೀವು ಯಾವ ಜಾತಿ ಯಾವ ಮತ ಅಂತ ಬೇಕಿಲ್ಲ, ತತ್ವದ ಆಧಾರದಲ್ಲಿ ಬರೋದಾದರೆ ಬನ್ನಿ ಅಂತ ಹೇಳಿ, ಇದುವರೆಗೂ ದೇಶದಲ್ಲಿ ಬಹುಶಃ ಮೊಟ್ಟ ಮೊದಲನೇ ಬಾರಿಗೆ ಇದಾದಂಥದ್ದು. ಇಂಥ ವಿವೇಕಾನಂದರು ಸನ್ಯಾಸ ಧರ್ಮದ ವಿಶೇಷವಾದಂಥ ಕಲ್ಪನೆ ನಮಗೆ ಕೊಟ್ಟರು. ಯಾವ ಥರದ ಸನ್ಯಾಸ ಇದು? ಎಲ್ಲರಿಂದ ವಿಮುಕ್ತಿ ಹೊಂದಿ ಸಮಾಜ ವಿಮುಖವಾಗಿ ಬೇರೆ ಕಡೆ ಹೋಗುವಂಥದ್ದಲ್ಲ, ಸಮಾಜದ ಆಳಕ್ಕೆ ಹೋಗಬೇಕು, ಸಮಾಜ ಚಿಂತನೆಯಲ್ಲಿ ತೊಡಗಬೇಕು, ಅವರ ನಗುವಿನಲ್ಲಿ ತಾನು ನಗುವಾಗಬೇಕು, ಅವರ ಅಳುವಿನಲ್ಲಿ ತಾನು ಅಳಬೇಕು, ಅವರ ಜೊತೆಗೆ ಬದುಕಬೇಕು, ಇರುವಂಥ ದೋಷಗಳನ್ನು ವಿಮರ್ಶೆ ಮಾಡಬೇಕು, ಬರೀ ವಿಮರ್ಶೆ ಮಾಡೋದಲ್ಲ, ತಾನು ನಡೆದು ತೋರಿಸಬೇಕು. ಇದಂಥ ಸನ್ಯಾಸ ಕಲ್ಪನೆಯನ್ನು ಬಹುಶಃ ಅಲ್ಲಿವರೆಗೆ ಯಾರೂ ಕೊಟ್ಟಿರಲಿಲ್ಲ. ಮತ್ತು ಇನ್ನೊಂದು ಆ ಉತ್ಸಾಹ, ಜೀವನೋತ್ಸಾಹ.
ಸನ್ಯಾಸ ಅಂದರೆ ಉದ್ದ ಮುಖ ಮಾಡ್ಕೊಂಡು ಕೂತ್ಬೇಕು ಅಂತಲ್ಲ, ಮಣಮಣ ಅನ್ಬೇಕು ಅಂತಲ್ಲ, ಅವ್ರು ಹೇಳ್ತಾರಲ್ಲ ಹೆಂಗಸನೇ ಮಣಮಣ ಅನ್ಕೊಂಡು ಕೂತ್ಕೊಂಡ್ರೆ ಮುಕ್ತಿ ಸಿಗುತ್ತಾ ನಿಮಗೆ ಅಂತ ಹೇಳ್ತಾರೆ. ಇಲ್ಲ, ನಿಮಗೆ ಬೇಕಾದದ್ದು ಏನು, ಆ ಜೀವನೋತ್ಸಾಹ, ಆ ಉತ್ಸಾಹ, ಅದ್ಭುತ ಕೆಲಸ ತಾವು ಮಾಡ್ತೀವಿ ಅನ್ನುವಂಥದ್ದು, ತನ್ನ ಪರೀಕ್ಷೆ ಮಾಡ್ಕೊಳ್ಳುವಂಥದ್ದು, ಕ್ಷಣ ಕ್ಷಣಕ್ಕೂ ಪರೀಕ್ಷೆ ಮಾಡ್ಕೊಳ್ಳುವಂಥದ್ದು, ಒಂದು ತಪ್ಪಾದರೆ ತಪ್ಪಾಯಿತು ಅಂತ ಒಪ್ಕೊಳ್ಳುವಂಥದ್ದು. ಅವ್ರು ಹೇಳ್ತಾರೆ, ಒಂದ್ಸಲ ಕಾಳಿ ಕಾಶ್ಮೀರಕ್ಕೆ ಹೋದಾಗ ಅಲ್ಲೊಂದು ದುರ್ಗಾದೇವಿ ದೇವಸ್ಥಾನ ಒಡೆದು ಹಾಕ್ಬಿಟ್ಟಿದ್ದಾರೆ ಎಲ್ಲರೂ, ಚಿಂದಿ ಯಾಕೆ ಹೋಗಿದೆ ಅದಲ್ಲ, ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾಯಿದ್ರು. ಸಿಟ್ಟು ಬಂದ್ಬಿಡ್ತು, ಯಾರೋ ಬಂದು ಆಕ್ರಮಣ ಮಾಡಿ ನನ್ನ ದೇವಿ ವಿಗ್ರಹವನ್ನು ಒಡೆದು ಹಾಕ್ಬಿಟ್ಟಿದ್ದಾರಲ್ಲ ಅಂತ. ಸನ್ಯಾಸಿಗಳಿಗೆ ಕೋಪ ಬೇಡ ಅಂತೀವಲ್ಲ, ಸಿಟ್ಟು ಬರೋದು ಅವ್ರಿಗೆ ಸಾಧ್ಯ, ಸಿಟ್ಟು ಬರೋದು. ಸಿಟ್ಟು ಬಂದು ಹೇಳಿದ್ರಂತೆ, ಎಕ್ದಮ್ ಎತ್ಕೊಂಡು ಹೇಳಿದ್ರಂತೆ, ತಾಯಿ ಯಾರು ನಿನ್ನ ವಿಗ್ರಹವನ್ನು ನಿನ್ನ ದೇವಸ್ಥಾನವನ್ನು ಭಗ್ನ ಮಾಡಿದ್ದಾರೋ ಅವ್ರನ್ನ ಬಿಡೋ ತನಕ ನಾನು ವಿಶ್ರಾಂತಿ ತೊಗೊಳ್ಳಲ್ಲ ಅಂತ ಅಂದ ಮರುಕ್ಷಣ ಅವ್ರ ಕಿವಿಯಲ್ಲಿ ತಾಯಿ ಹೇಳಿದಂಗಾಯಿತು, ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿದಂಥ ನನಗೆ ಒಂದು ದೇವಸ್ಥಾನ ಕಟ್ಸ್ಕೊಳ್ಳೋಕ್ಕಾಗಲ್ಲೇನಪ್ಪ, ಇದು ಆತ್ಮಪರೀಕ್ಷಣೆ ಮಾಡ್ಕೊಳ್ಳೋಂಥದ್ದು. ಅವ್ರು ಹೇಳ್ತಾರೆ, ತಾಯಿ ನನ್ನ ಕಿವಿಯಲ್ಲಿ ಹೇಳಿದ್ಲು, ಇಡೀ ಸೃಷ್ಟಿಯನ್ನು ಮಾಡಿದಂಥ ನಾನು ಒಂದು ದೇವಸ್ಥಾನ ಕಟ್ಸ್ಕೊಳ್ಳೋಕ್ಕಾಗಲ್ವ, ನೀನೇ ಕಟ್ಸ್ಕೊಡ್ಬೇಕು ಅದನ್ನು. ಆಗ ಅನ್ನಿಸ್ತಂತೆ, ಅಮ್ಮ ಅದು ಮಾಡಲ್ಲ ನಾನು. ನೋಡಿ, ತನ್ನ ಆತ್ಮಪರೀಕ್ಷಣೆ ಮಾಡ್ಕೊಳ್ಳೋದು ಬರೀ ತನ್ನ ಮನಸ್ಸಿಗಲ್ಲ, ಹೊರಗಡೆ ಹೇಳ್ತಾರೆ ಹೀಗಾಯಿತು ನನಗೆ ಅಂತ. ತನ್ನ ಎದೆಯನ್ನು ಬಿಚ್ಚಿಡುವಂಥದ್ದು, ಜನರನ್ನು ತಪ್ಪನ್ನು ಒಪ್ಪಿಕೊಳ್ಳುವಂಥದ್ದು, ತಮಾಷೆಯಲ್ಲಿ ತಮಾಷೆ ಮಾಡಿಕೊಂಡು ಎಲ್ಲರ ಜೊತೆಗೆ ಒಂದಾಗಿ ಹೋಗುವಂಥ ಸನ್ಯಾಸ ಅತ್ಯಂತ ಅಪರೂಪವಾದಂಥ ಸನ್ಯಾಸ. ಇವತ್ತಿಗೂ ಕೂಡ ಅವ್ರು ಹೇಳ್ತಾರೆ, ಸನ್ಯಾಸ ಅಂದರೆ ಒಣ ಆಗಿ ಒದ್ದಾಡ್ಕೊಂಡು ಬದುಕಬೇಕು ಅಂತಿಲ್ಲ, ಚೆನ್ನಾಗಿ ಬದುಕಿ, ವಿಚಾರ ಮಾಡಿ, ವೈಚಾರಿಕ ಮನೋಭಾವವನ್ನು ತುಂಬಿ, ಮತ್ತು ಪ್ರತಿ ಕ್ಷಣ ಸನ್ಯಾಸಿ ಬದಲಾಗಬೇಕು, ಸಮಾಜ ಬದಲಾಗಬೇಕು ಅಂತ ಹೇಳಿ ಕೊಟ್ಟಂಥ ವಿವೇಕಾನಂದರು ನಮಗೆಲ್ರಿಗೂ ಆದರ್ಶ ಆಗಿದ್ದಾರೆ. ಇದು ಮೂರನೇ ಹಂತ ನಾನು ತಗೋಬೇಕಾದದ್ದು ಪರುಷಮಣಿ ಅಂತ ಹೇಳಿದೆ. ಆ ಪರುಷಮಣಿ ವಿಶ್ಲೇಷಣೆ ಸ್ವಲ್ಪ ಹೇಳಿ ಮಾತು ನಿಲ್ಲಿಸಿದೆ. ಪರುಷಮಣಿ ಅಂದ್ರೇನು? ನಾವು ನಂಬ್ಕೊಂಡಿದ್ದೇವೆ, ಕಲ್ಪನೆ ಅದು, ನಿಜವಾಗಿಲ್ಲ ಅದು, ಒಂದು ಶಿಲೆ, ಒಂದು ಕಲ್ಲು. ಆ ಕಲ್ಲನ್ನು ಯಾವುದಕ್ಕೆ ಮುಟ್ಟಿಸಿದರೂ ಅದು ಬಂಗಾರವನ್ನಾಗಿ ಮಾಡುತ್ತೆ. ಯಾವ ವಸ್ತುವನ್ನಾದರೂ ಬಂಗಾರ ಮಾಡುವಂಥದ್ದು ಪರುಷ ಶಿಲೆ ಅಂತ ಕರೀತಾರೆ. ಅದನ್ನು ನಾವು ಇಂಗ್ಲೀಷಲ್ಲಿ ಮಿಡಾಸ್ ಟಚ್ ಅಂತ ಹೇಳ್ತೀವಿ. ಆ ಮಿಡಾಸನ್ ಕರ್ಮ ಪಾಪ, ಅವನ್ನೇನ ಕೇಳ್ಕೊಂಬಿಟ್ಟ, ನಾನು ಮುಟ್ಟಿದ್ದೆಲ್ಲ ಬಂಗಾರ ಆಗಬೇಕು ಅಂತ. ಫಿಲಾಸಫರ್ ಸ್ಟೋನ್ ಮಿಡಾಸ್ ಅಂತಿದ್ದ, ಅವನೇನು ಮಾಡಿದ, ಮುಟ್ಟಿದ್ದೆಲ್ಲ ಬಂಗಾರ ಆಗಬೇಕು ಅಂತ ಕೇಳ್ಕೊಂಬಿಟ್ಟ, ದೇವರು ಕೊಟ್ಬಿಟ್ಟ ಅವನಿಗೆ, ಸಂತೋಷೇ ಸಂತೋಷ. ಏನು ಮುಟ್ಟಿದ, ಏನು ಮುಟ್ಟಿದ, ಎಲ್ಲ ಬಂಗಾರ ಆಯಿತು. ಮಗಳು ಓಡ್ ಬಂದು ಅಪ್ಪಿಕೊಂಡ, ಬಂಗಾರ ಆಗೋದ್ಲು. ಆಗ ಅರ್ಥ ಆಯಿತು ಅವನಿಗೆ, ಯಾವುದೂ ಅತಿ ಆದರೆ ಒಳ್ಳೆಯದಲ್ಲ ಅಂತ. ಆದರೆ ಇದು ಬೇರೆ ಥರದ ಪುರುಷಶಿಲೆ. ಫಿಲಾಸಫರ್ ಸ್ಟೋನ್ ಅಂದರೆ ಮುಟ್ಟಿದ್ದೆಲ್ಲ ಬಂಗಾರ ಆಗುವಂಥದ್ದು ಪುರುಷಶಿಲೆ. ಯಾಕೆ ಹೇಳ್ತೀನಿ ಅಂದರೆ, ವಿವೇಕಾನಂದರು ಯಾವುದನ್ನು ಮುಟ್ಟಿದ್ರೋ, ಯಾವ ದರ್ಶನ ಮಾಡಿದರೋ ಅದನ್ನು ಪೂರ್ತಿ ಬದಲಾಗುವವರೆಗೂ ಬಿಡಲಿಲ್ಲ. ಕೆಲವರು ಹಾಗಿರ್ತಾರೆ, ಅವರು ಏನು ಮುಟ್ಟಿದ್ದು ಚಿನ್ನ ಆಗ್ತದೆ. ವಿವೇಕಾನಂದರು ಹಾಗಿದ್ದರು ಅಂತ ಒಂದು ಅಡಿಗರು ಒಂದು ಪದ್ಯ ಬರ್ತದೆ, ನನಗೆ ಭಾಳ ಇಷ್ಟವಾದಂಥ ಪದ್ಯ ಅದು. ನನ್ನ ಅವತಾರ ಅಂತ ಬರೀತಾರೆ, ನನ್ನ ಅವತಾರ ಅಂತ. ಅದರ ಬರೀತಾರೆ, ರಾಮ ಇದ್ನಲ್ಲ ಉದ್ದಂಡ ದೊಡ್ದಂಡ, ರಾಮ ಇದ್ನಲ್ಲ ಕೋದಂಡ, ಅವನ ರಾಮ ಇದ್ನಲ್ಲ, ರಾಮ ಬ್ರಿಡ್ಜ್ ಕಟ್ಟಿದ್ನಲ್ಲ ಸಮುದ್ರಕ್ಕೆ, ನಾನು ಅಲ್ಲೇ ಇದ್ದೆ ಸ್ವಾಮಿ, ಅವನ ಪಕ್ಕದಲ್ಲಿ ನಾನೇ ಇದ್ದೆ, ಮೊದಲನೇ ಕಲ್ಲು ನಾನೇ ಹಾಕಿದ್ದು, ರಾಮನಿಗೆ ಜಯ ಘೋಷ ಮಾಡಿದವನು ನಾನೇ ಮೊದಲೇ ಇದ್ದವನು, ಆದರೆ ಅವನು ರಾಮ ಆಗಿ ಅವತಾರ ಪುರುಷ ಆದ ನಾನು ಇಲ್ಲೇ ಉಳ್ಕೊಂಬಿಟ್ಟೆ. ಕೃಷ್ಣ ಗೋವರ್ಧನಗಿರಿ ಎತ್ತಿದ ಪಕ್ಕದಲ್ಲೇ ಇದ್ದೆ ನಾನು, ರಾಸಕ್ರೀಡೆಯಲ್ಲೂ ನಾನು ಇದ್ದೆ ಸ್ವಾಮಿ, ಇದ್ದೆ ನಾನು, ಆದರೆ ಕೃಷ್ಣ ದೊಡ್ಡವನಾದ ನಾನು ಅಲ್ಲೇ ಉಳ್ಕೊಂಡೆ ಅಂತ ಹೇಳ್ತಾ ಹೇಳ್ತಾ ಕೊನೆ ಗಾಂಧಿ ಬಗ್ಗೆ ಹೇಳ್ತಾರೆ. ಯಾವ ರಸವು ಸೋಂಕಿತವನ, ಯಾವ ಶಿಲೆಯು ತಾಗಿತವನ, ಸಾಗುವಾಗ ಗಟ್ಟಿ ಚಿನ್ನವಾಗಿ ಸಾಗಿದ, ನಾನು ಕಬ್ಬಿಣ ಕರಿ ಕಬ್ಬಿಣ. ನಾನು ಗಾಂಧಿ ಜೊತೆಗೇ ಇದ್ದೆ, ಮೊದಲು ಗಾಂಧಿ ಟೋಪಿ ಹಾಕ್ಕೊಂಡದ್ದು ನಾನೇ, ಗಾಂಧೀಜಿಕ್ಕಿ ಜಯಂದವ್ ನಾನೇ, ಅವ್ರ ಜೊತೆಗೇ ಇದ್ದೆ. ಆದರೆ ಯಾವ ರಸವು ಸೋಂಕಿತವನ, ಯಾವ ರಸ ಮುಟ್ತು ಆ ಮನುಷ್ಯನಿಗೆ ಗೊತ್ತಾಗಲಿಲ್ಲ, ಯಾವ ಶಿಲೆ ತಾಗಿತು, ಅದೇ ಪರುಷ ಶಿಲೆ ತಾಗಿತು ಗೊತ್ತಾಗಲಿಲ್ಲ, ಸಾಗುವಾಗ ಗಟ್ಟಿ ಚಿನ್ನವಾಗಿ ಸಾಗಿದ, ಆದರೆ ನಾನು ಲೋಹ ಕಬ್ಬಿಣ ಕರಿ ಕಬ್ಬಿಣ, ಆ ಕಬ್ಬಿಣ ಹುಡ್ಕೊಂಬಿಟ್ಟೆ ಅಂತ. ಆ ರಸ ತಟ್ಟಬೇಕು, ರಸ ತಟ್ಟಿದಾಗ ಆ ಬದಲಾವಣೆಯಾಗಿ ಹೋಗುವಂಥದ್ದು. ವಿವೇಕಾನಂದರ ಸಂಪರ್ಕಕ್ಕೆ ಬಂದಂಥವರು ಪ್ರತಿಯೊಬ್ಬರು ಕೂಡ ಹಾಗೆ ಚಿನ್ನವಾಗಿ ಹೋದರು ಅಂತ. ಅದನ್ನು ಜಿ ಎಸ್ ಶಿವರುದ್ರಪ್ಪನವರು ಶ್ರೀ ವಿವೇಕಾನಂದ ಅನ್ನುವ ಕವನದಲ್ಲಿ ಎಷ್ಟು ಚೆಂದ ಬರೀತಾರೆ. ಮೊದಲೇನು ಮೂರು ಸಾಲು ಹೇಳ್ತೇನೆ. ಅವ್ರು ಹೇಳ್ತಾರೆ, ಪರಮಹಂಸಾಚಲದ ಶಿವಗಂಗೆಯನ್ನು ತಂದು ಜಗಕ್ಕೆಲ್ಲ ಹರಿಸಿರುವ ಯೋಗ ಪುರುಷ, ಮುಟ್ಟಿದ್ದು ಹೊನ್ನಾಯಿತು ದಿವ್ಯ ಪುರುಷ ಅಂತ ವಿವೇಕಾನಂದರ ಬಗ್ಗೆ ಹೇಳೋದು. ಪರಮಹಂಸಾಚಲ, ರಾಮಕೃಷ್ಣ ಪರಮಹಂಸ, ಆ ಪರ್ವತದಿಂದ ಇದ್ದಂಥ ಶಿವಗಂಗೆಯನ್ನು ತಂದು ಜಗತ್ತಿಗೆಲ್ಲ ಹರಿಸಿದೆಲ್ಲಪ್ಪ, ಜಗಕ್ಕೆಲ್ಲ ಹರಿಸಿರುವ ಯೋಗ ಪುರುಷ, ಮುಟ್ಟಿದ್ದು ಹೊನ್ನಾಯಿತು ದಿವ್ಯ ಪುರುಷ. ವಿವೇಕಾನಂದರು ಮುಟ್ಟಿದ್ದೆಲ್ಲ ಹೊನ್ನಾಯಿತು, ವ್ಯವಸ್ಥೆ ಆಯಿತು, ಮನುಷ್ಯರಾಯಿತು, ಸಾಮಾನ್ಯರಾಗಿದ್ದವರು ಅಸಾಮಾನ್ಯರಾಗಿ ಹೋದರು.
ಶಕ್ತಿ ಇಲ್ಲ ಅಂದ್ಕೊಂಡವರು ಸಾಮಾನ್ಯ ಶಕ್ತಿ ಉಳ್ಳವರಾದರು. ಯಾವ ವ್ಯವಸ್ಥೆ ಕುಸಿದು ಹೋಗಿತ್ತೋ ವ್ಯವಸ್ಥೆ ಸರಿಯಾಯಿತು.